ಹಲೋ, ಯಾರು? ಅವರತ್ರ ನಮಸ್ತೆ. ಹಾ ನನ್ನ ಹೆಸರು ಸಚಿನ್ ಅಂತ ಮಾತಾಡ್ತಿರೋದು. ಹಲೋ ಹಾ ಗುರುಜಿ, ನಿಮ್ಮ ಹತ್ರ ಮಾತಾಡ್ತಿರೋದು ಬಹಳ ಸಂತೋಷ ಆಗ್ತಾ ಇದೆ. ಮ್ಯಾಟ್ರ್ ಮ್ಯಾಟರ್ ಬಂದ್ಬಿಟ್ಟು ನಾನು ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಮಾತಾಡ್ತಿದ್ದೇನೆ ಗುರುಜಿ. ಯಾವ್ದೊಂದು ವಿಷಯನ ನಿಮ್ ಹತ್ರ ಹಂಚ್ಕೋಬೇಕಂತ ಮಾತಾಡ್ತಾ ಇರೋದು. ಈ ರಮ್ಮಿ ಆಪ್ ನೀವೇನು ಈಗ ಮಾತಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ, ರಮ್ಮಿ ಆಪ್ ನ ನಾನು 2013 ಆಡ್ತಾ ಇದ್ದೆ. ಇದನ್ನ 2013 ಯಾವಾಗ ಸ್ಟಾರ್ಟಿಂಗ್ ಬಂದಿತ್ತು, ಬಂದಾಗ ರಮ್ಮಿ ಸರ್ಕಲ್ ಅಂದ್ರೆ ಸುದೀಪ್ ಅಡ್ವರ್ಟೈಸ್ ಕೊಡೋಕ್ಕಿಂತ ಮುಂಚೆನೆ ನಾನು ಆಡ್ತಾ ಇದ್ದೆ ಗುರುಜಿ. ಆ ಆಪ್ ಆಡ್ತಾ ಇರ್ತಾ ಇರ್ತಾ ಅದು ಹೆಂಗೆ, ಅದು ಯಾವ ತರ ನಡೀತು ಅಂದ್ರೆ, ನಾನು ಫಸ್ಟ್ 100 ರೂಪಾಯಿ ಆಡ್ ಮಾಡಿದೆ, ಅದರಲ್ಲಿ 100 ರೂಪಾಯಿ ಆಡ್ ಮಾಡಿದೆ, 50 ರೂಪೀಸ್ ಹಂಗೆ ಬರ್ತಾ ಇತ್ತು, ಸ್ವಲ್ಪ ದುಡ್ಡು ಬರ್ತಿತ್ತು ಸ್ಟಾರ್ಟಿಂಗ್ ಒಳ್ಳೆ ಕಿಕ್ ಬಂತು. ಅದಾದ್ಮೇಲೆ ಸ್ವಲ್ಪ ದಿವಸ ಆ ಸ್ಕಾಲರ್ಶಿಪ್ ದುಡ್ಡೆಲ್ಲ ಆಗ್ತಿದ್ದೆ, ಮನೇಲಿ ಕೊಟ್ಟಿರೋ ದುಡ್ಡೆಲ್ಲ ಹಿಂಗೆ ಆಡ್ತಾ ಆಡ್ತಾ ಸ್ವಲ್ಪ ದಿವಸ ಬಿಟ್ಬಿಟ್ಟಿದ್ದೆ ಗೇಮ್ ನ. ಮತ್ತೆ ಹಲೋ, ಹೇಳು. ಮತ್ತೆ ಸುದೀಪ್ ಸರ್ ಅಡ್ವರ್ಟೈಸ್ ಕೊಟ್ಟಾಗ ಆದ್ಮೇಲೂ ಅದು ಇನ್ನೂ ಫೇಮಸ್ ಆಗೋಯ್ತು, ಅದು ಆ ಆಪ್ ಉಲ್ಬಣಗೊಂಡು ಅಂದ್ರೆ ಮೊದಲು ಏನಿತ್ತು, ಅದು 3x ಆಗೋಯ್ತು. ಮುಂಚೆ ಏನಾಡ್ತಿದ್ರು ಅದು ಸಂಖ್ಯೆ ಜಾಸ್ತಿ ಆಯ್ತು. ಅದು ಹೆಂಗಂದ್ರೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ, ಅಂದ್ರೆ ಒಂದ್ ಒಂದೊಂದು ಕಾರ್ಡ್ ಅಲ್ಲಿ ಗೇಮ್ ಹೋಗ್ಬಿಡ್ತಿದ್ರೆ ಇನ್ನೊಂದ್ಸಲ ಆಡೋಣ, ಮತ್ತೆ ಸೋತ್ರ ಇನ್ನೊಂದ್ಸಲ ಆಡೋಣ, ಹಿಂಗೆ ಹಿಂಗೆ ಆಡ್ ಮಾಡಿ ಆಡ್ ಮಾಡ್ತಾ ಮಾಡ್ತಾ ನಾನು ಏನ್ ಮಾಡಿದ್ರೆ ಒಂದ್ಸರಿ ಬ್ಯಾಂಕ್ ಅಲ್ಲಿ ನನ್ನ ಪಾಸ್ಬುಕ್ ಟ್ರಾನ್ಸಾಕ್ಷನ್ ನೋಡಿದಾಗ ಒಂದ್ 25,000 30,000 ಹೋಗ್ಬಿಟ್ಟಿತ್ತು. ಆಮೇಲೆ ಕೊರೋನಾ ಟೈಮಲ್ಲಿ ನಾನು ನನ್ನ ಫೀಲಿಂಗ್ ಇದೆ, ಅದು ಕೊರೋನಾ ಟೈಮಲ್ಲೂ ನನ್ನ ಸಂಬಳ ಕೊಡೋದು ಮನೇಲಿ ಇದ್ದಂಗೆ ಕೊಡೋದು, ಕೊಟ್ಟಾಗ ನಂಗೆ ಆಡ್ತಾ 2,000 ರೂಪಾಯಿ 2,000 ರೂಪಾಯಿ ಆಟ ಆಡಿದ್ರೆ 10,000 ರೂಪಾಯಿ ಬರೋದು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ 2,000 ನಾನು ಆಡ್ ಮಾಡಿದ್ರೆ 10,000 ಇರುತ್ತೆ, 10,000 6 ಜನ ಆಡ್ತಾ ಇರ್ತಾರೆ, ಆ 6 ಜನ ಆಡ್ತಾ ಇರ್ತಾರೆ, 4 ಜನ ನಮ್ಮೂರು ಇರ್ತಾರೆ, ಇನ್ನಿಬ್ರು ಅದೇ ಕಂಪ್ನಿಯವರೇ ಆಡ್ತಾ ಇರ್ತಾರೆ. ಅಂದ್ರೆ ಇವಾಗ 2,000 ಅವ್ನಿಗೆ ಅವ್ರು ಯಾವ ಕಾರ್ಡ್ ಬೇಕು ಅವ್ರವ್ರೆ ತಗೊಂಡು ಅವ್ರವ್ರಿಗೆ ಎದ್ಬಿಡ್ತಾರೆ, ನಮಗೆ ಮೋಸ ಮಾಡ್ಬಿಡ್ತಾರೆ. ಅಂದ್ರೆ ಒಂದೇ ಕಾರ್ಡ್ ಅಲ್ಲಿ ಹೋಗ್ಬಿಡ್ತಾರೆ ಅನ್ನಮಾಟ. ಅವ್ ನಮಗೆ ಇಂಟ್ರೆಸ್ಟ್ ಮಿಸ್ ಆಯ್ತಲ್ಲ, ಇನ್ನೂ ಆಡ್ಬೇಕು. ಕ್ಯೂರಿಯಾಸಿಟಿ ಬಂದು ಬಂದು ಹೆಂಗ ಆಗ್ಬಿಡ್ತಂದ್ರೆ, ಊಟ ಮಾಡದೇ ಇದ್ರೂ ಪರವಾಗಿಲ್ಲ, ಅದು ಆಡ್ಬೇಕು ಅನ್ನೋದು ಅಡಿಕ್ಟ್ ಆಗ್ಬಿಡುತ್ತೆ ನಮ್ಗೆ. ಇದು ರಮ್ಮಿ ಸರ್ಕಲ್. ಇನ್ನೊಂದು ರಮ್ಮಿ ಕಲ್ಚರ್ ಅಂತ ಒಂದು ಆ್ಯಪ್ ಇದೆ ಗುರು, ನಮ್ಮಲ್ಲಿ ನಮ್ಮ ಊರಲ್ಲಿ ಹುಡುಗ ನೀನಾಗಿದ್ರಿಂದ ನೀವು ನಂಬ್ತಿರ ಬಿಡ್ತೀರ, ಅವ್ನು 8ನೇ ಕ್ಲಾಸ್ ಹುಡುಗ ಅವ್ನು. ನಾನು ರಮ್ಮಿ ಆಡ್ಬೇಕಾದ್ರೆ ಹುಡುಗ ನನ್ನ ಮೊಬೈಲ್ ಇರೋ ಆ್ಯಪ್ ನೋಡಿ ಅವ್ನು ಏನ್ ಹೇಳ್ತಾನೆ, ಸರ್ ರಮ್ಮಿ ಕಲ್ಚರ್ ಅಣ್ಣ, ರಮ್ಮಿ ಕಲ್ಚರ್ ಅಂತ ಇನ್ನೊಂದು ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊ, ಅದ್ರಲ್ಲಿ ಬೋನಸ್ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟ. ನಾನು ಈ ಹುಡುಗ ಹೇಗೆ ಆಡ್ತಾ ಇದ್ದಾನೆ ಅಂತ ನೋಡಿದ್ರೆ, ಅವ್ನು ನಮ್ಮ ಊರಲ್ಲಿ ಯಾವ್ದೋ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದ, ಅವ್ನಿಗೆ 10,000 ರೂಪಾಯಿ ಅವ್ರ ಮನೆಗೆ ದುಡ್ಡು ಕಟ್ಟು ಅಂತ ಕೊಟ್ಟಿದ್ದಾರೆ, ಅಂದ್ರೆ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದಾರೆ, ಅಂದ್ರೆ ಫೀಸ್ ಕಟ್ಟಪ್ಪ ನಿಮ್ದು ಅಂತ 10,000 ರೂಪಾಯಿ ದುಡ್ಡು ಕೊಟ್ಟಿದ್ರಂತೆ. ಆ ಹುಡುಗ ಏನ್ ಮಾಡ್ಬಿಟ್ಟೆ, ಆ ದುಡ್ಡನ್ನ ತಗೊಂಡು ಯಾವ್ದೋ ಅಂಗಡಿಯಲ್ಲಿ ಕೊಟ್ಟು ಅದನ್ನ ಸಾಫ್ಟ್ ಕೈಲಿ ಕನ್ವರ್ಟ್ ಮಾಡ್ಕೊಂಡಿದ್ದೆ, ಆನ್ಲೈನ್ ಗೆ ದುಡ್ಡು ಹಾಕ್ಸ್ಕೊಂಡಿದ್ದೀನಿ, ಹಾರ್ಡ್ ಕ್ಯಾಶ್ ನ ಕೊಟ್ಟು ಗೂಗಲ್ ಪೇಗೆ ದುಡ್ಡು ಹಾಕ್ಸ್ಕೊಂಡು ಆಡಿ ಹಿಂಗೆ 2,000 ರೂಪಾಯಿ 2,000 ರೂಪಾಯಿ 2,000 ಆಡಿ 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 ಸರ್ವ ನಾಶ ಆಗುವ. ಅವ್ನು 10,000 ರೂಪಾಯಿನೇ ದುಡ್ಡು ಇದಾಗಿ ಆ ಮನೇಲಿ ತುಂಬಾ ಹುಡುಗ ಹುಡುಗು ಹುಡುಗು ಹುಡುಗ ಹುಡುಗನ ತುಂಬಾ ಟಾರ್ಚರ್ ಮಾಡ್ಬಿಟ್ರು, ನೀನ್ ಕೊಟ್ಟೋ ದುಡ್ಡನ್ನ ಯಾಕೆ ಆಟ ಆಡದೆ ಅಂತ. ಆ ಹುಡುಗ ಯಾರ ಮುಂದೆ ಬಾಯ್ಬಿಟ್ಟು ಕಳೋಗಿದೆ ಅಂತ ಸುಳ್ಳು ಹೇಳಿದಾನೆ. ಅದಾದ್ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿ ಈ ತರ ರಮ್ಮಿ ಕಲ್ಚರ್ ಅಂತ ಒಂದು ಆ್ಯಪ್ ಇದೆ, ಅದ್ರಲ್ಲಿ ಆಡಿದ್ವಿ. ಕೊರೋನಾ ಟೈಮಲ್ಲಿ ನನಗಂತೂ ನಮ್ಮ ದುಡ್ಡನ್ನೆಲ್ಲ ಬಗ್ಸ್ಕೊಂಡ್ಬಿಟ್ಟಿದೆ ಅದೇ ಆ್ಯಪ್. ಅದ್ರ ಬಗ್ಗೆ ನಾವು ಸುಮಾರು ಜನ ಇದರಿಂದ ಹಾಳಾಗಿರೋ ಈ ಚಟನಟ ಆಡ್ ಕೊಟ್ಟಾಗ್ಲಿಂದ ಸುದೀಪ ಜಾಸ್ತಿ ಆಡ್ಬಿಟ್ರಲ್ಲ ಕರ್ನಾಟಕದಲ್ಲಿ. 1,000% 1,000%. ಓಕೆ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ನೀವು ಎಲ್ಲೇ ಪ್ಲಾಟ್ಫಾರ್ಮ್ ಅಲ್ಲಿ ಕರೆದಿ, ಇದಕ್ಕೆ ಪ್ರೂಫ್ ಇದೆ. ಅದು ಆನ್ಲೈನ್ ಈಗ ರಮ್ಮಿದ ಆ್ಯಪ್ ಅಲ್ಲೇ ಹೇಳ್ತಾ ಇದಾರೆ. ಈ ಅಡ್ವರ್ಟೈಸ್ ಬಂದಾಗ ಹೈಕ್ ಆಗಿದೆ ಹಂಗೆ ಅಂದ್ರೆ, ಸ್ಟಾರ್ ನಟ ಬಂದ್ಮೇಲೆ ಹೈಕ್ ಹ್ಯಾಂಡ್ ಆಗಿದೆ, ಇದಕ್ಕೆ ಪ್ರೂಫ್ ಇದೆ. ಆ ಆ್ಯಪ್ ಅಲ್ಲಿ ನಿಮ್ಗೆ ಹೊಡೆದ್ರೆ ಗೊತ್ತಾಗುತ್ತೆ ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ. ಓಕೆ, ತುಂಬಾ ಸಂತೋಷ ಆಯ್ತು. ನೀನ್ ಯಾರು ಅಂತ ಗೊತ್ತಿಲ್ಲ, ಈ ವಿಚಾರ ಸಚಿನ್ ಸಚಿನ್ ಯಾವೂರಪ್ಪ ಗೊತ್ತಿಲ್ಲ, ಹೇಳಲ್ಲ. ಬೀದರ್. ಬೀದರ್ ಯಾಕೋ ನಿಂಗೆ ಭಯ ಆಗಲ್ಲ ಹೇಳಕ್ಕೆ? ಭಯ ಏನಕ್ಕೆ ಸರ್? ಅಲ್ಲಿ ಅಲ್ಲಿನ ಕಿಚ್ಚ ಸುದೀಪ್ನ ಅಭಿಮಾನಿಗಳು ಬಂದು ನಿನ್ ಮನೇಲಿ ಕೊಲೆ ಮಾಡ್ತೀವಿ ಅಂತಾರೆ. ನನಗೆ ಎಷ್ಟು ಆಡಿಯೋ ಬಂದಿದೆ ಅವ್ರದ್ದು. ಅಲ್ಲ, ಕೊಲೆ ಮಾಡಕ್ಕೆ ನಾವು ಶಂಡರ ಅವ್ರ ತರ ನಾವು ಹೇಳಿ, ಯಾರೇ 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 ಬಂದ್ರು ಅವ್ರಿಗೆ ಎದುರು ಮಾತಾಡಂತ ಪ್ರೂಫ್ ಕೊಡ್ತೀನಿ ನಾನು. ಅಲ್ಲ, ಅವರು ನಿಮ್ ಮನೆ ಮುಂದೆ ಬಂದು ಹೆಣ್ಣು ನಿಂದನೆಗಳು ಮಾಡಕ್ ಶುರು ಮಾಡ್ತಾರೆ, ಅಮ್ಮ ಅಕ್ಕ ಬೈಯೋಕ್ ಶುರು ಮಾಡ್ತಾರೆ. ಹಂಗ ಹೆಣ್ಣು ನಿಂದನೆಗಳು ಮಾಡಿದ್ರೆ ಅವ್ರು ಮಾತಾಡ್ಲಿ, ನಾನು ಅವ್ರ ಒಂದು ಹೆಣ್ಣು ನಿಂದನೆ ಮಾಡಲ್ಲ ವಾಪಸ್. ವೆರಿ ಗುಡ್. ಯಾಕಂದ್ರೆ ನಾನು ಗುರುಕುಲದಲ್ಲಿ ಓದಿರೋದು. ಓಕೆ, ನೀನ್ ಏನಂತೀಯ ಅವ್ರನ್ನ?
ಈಗ ಆ ತರ ಬಯ್ಯೋರ್ನ ಈಗ ನೀವೇ ಹೇಳಿದ್ರಲ್ಲ ಗುರುಜಿ, ಸೆಂಡರ್ ಅಂತ, ಸೆಂಡರ್ ಅವರು ಹೌದು. ಓಕೆ, ನಿಂದಿಸೋರು ನೀನ್ ಜವಾಬ್ದಾರಿಯುತವಾಗಿ ಈ ಇವರೆಲ್ಲ ಹೆಣ್ಣು ನಿಂದನೆ ಮಾಡ್ತಿದ್ರೆ ಒಬ್ಬ ಅವರ ಗುಂಪಿನ ನಾಯಕನಾಗಿ ಅವನ ಜವಾಬ್ದಾರಿ ಏನ್ ಹೇಳು? ಅಂದ್ರೆ ಅವರ ಗುಂಪಿನ ನಾಯಕನಾಗಿ ಅಂದ್ರೆ ಅದೇ ಅಲ್ಲೋ, ಈ ಹೆಣ್ಣು ನಿಂದಕರಿದಾರಲ್ಲ, ಈ ಜೂಜ್ ನಿಲ್ಸು ಅಂತ ಹೇಳಿದ್ದಕ್ಕೆ ನಮ್ಮ ಹೆಣ್ಮಕ್ಳು ನಿಲ್ಸಕ್ ಬಂದ್ಬಿಟ್ರಲ್ಲ ಅವರು, ಅವ್ರ ಅಭಿಮಾನಿಗಳು, ಇವರನ್ನ ಇವರ ವಿರುದ್ಧ ಅವ್ರ ಅವನ ನಡೆ ಹೇಗಿರ್ಬೇಕಿತ್ತು? ಇವರ ವಿರುದ್ಧ ಅವ್ರ ನಡೆ ಹೇಗಿರ್ಬೇಕಂದ್ರೆ, ಒಂದು ಒಂದು ಪ್ರೆಸ್ ನಾನು ಹೇಗಿದ್ರೆ ಸಪೋಸ್ ನನ್ನ ತಪ್ಪ ಸರ್ ನನ್ನ ವಯಸ್ಸು ಅಣ್ಣದ ಗುರುಜಿ ನಿಮ್ಗೆ ಅಂತ ಒಂದು ಮಾಧ್ಯಮ ಪ್ರಕಟಣೆ ಕರೆದು ಕ್ಷಮೆ ಯಾಚಿಸ್ಬೇಕು. ನಾನು ನೋಡಿ ನಾನು ನಿನ್ನ ತಪ್ಪಾಗಿದೆ, ಇದ್ರೆ ಇನ್ನು ಮುಂದೆ ನಾನು ಮಾಡೋದಿಲ್ಲ, ಇದನ್ನ ಹಿಂತೊಳಿಬೇಕು, ನನ್ನ ಅಭಿಮಾನಿಗಳು ಯಾರು ದುಡ್ಡು ಆಡ್ಬೇಡಿ ಅಂತ ಅವನೇನ ಆ ಕಂಪನಿನ ಸಂಭಾವನೆ ಪಡ್ಕೊಂಡು. ಆಯ್ತು, ಅಭಿಮಾನಿಗಳಿಗೆ ಹೆಣ್ಣು ನಿಂದನೆ ಮಾಡೋ ಅಭಿಮಾನಿಗಳಿಗೆ ಮನೆಗೆ ನುಗ್ಗಿ ದಾಂಧಲೆ ಮಾಡಿರೋರ್ಗೆ ಅವನು ಏನ್ ಮಾಡ್ಬೇಕಾಗಿತ್ತು? ದೂರ ಇಡಬೇಕಾಗಿತ್ತು, ದೂರ ಇಡಬೇಕಾಗಿತ್ತು. ಆಯ್ತು, ಅವನು ಇವತ್ತಿಗೂ ನಮ್ಮ ಮನೆಗೆ ನುಗ್ಗಿದವ್ರನ್ನ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸಿದ್ದು ಅಲ್ಲದೆ ಅವನು ಇವತ್ತಿಗೂ ಅವ್ರನ್ನ ಬಾಡಿ ಗಾರ್ಡ್ ತರ ಇವಾಗ ಪ್ರಮೋಷನ್ ವಿಕ್ರಾಂತ್ ರೋಣ ಪ್ರಮೋಷನ್ ಗೆ ಬಿಡಿಸ್ಕೊಂಡು ಹೋದ ಜಾಕ್ ಮಂಜಾನೆ ಪ್ರೊಡ್ಯೂಸರು, ಪೊಲೀಸ್ ಸ್ಟೇಷನ್ ಇಂದ ಕುಡಿತದ ಅಮಲಿನ ಸರ್ಟಿಫಿಕೇಟ್ ಇಲ್ಲದೆ ಮೊಬೈಲ್ ಸೀಸ್ ಮಾಡದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಮಾಡಿದಾರ ಗೊತ್ತಿಲ್ಲ. ಪಿ ಎಸ್ ಜನಾರ್ದನ್ ಅಂತ ಪೊಲೀಸ್ ಸ್ಟೇಷನ್ ಮುಖ್ಯಸ್ಥ ಅವ್ರನ್ನ ಏನೂ ಮಾಡದೆ ಬಿಟ್ಟು ಕಳಿಸಿ ಸುದೀಪ್ ಹೆಸರನ್ನ ತೆಗೆಸಿ ಆ ಅಟ್ಯಾಕ್ ಅಲ್ಲಿ ಮಾಡಿರೋ ಈ ಹುನ್ನಾರ ಇದೆಯಲ್ಲ, ಆ ಮಾಡಿದವನು ಇವತ್ತು ಪ್ರೊಡ್ಯೂಸರು, ಇವನು ಆಕ್ಟರು, ಮತ್ತೆ ಇವರು ಅದೇ ಮನೆಗೆ ನುಗ್ಗಿದ ನವೀನ್ ಗೌಡನ ಬಾಡಿ ಗಾರ್ಡ್ ಮಾಡಿಟ್ಕೊಂಡು ಓಡಾಡ್ತಾ ಇದಾರೆ ಎಲ್ಲ ಪ್ರಮೋಷನ್ಗೆ. ಹೌದು ಹೌದು, ಮತ್ತೆ ಅದರಲ್ಲಿ ಆ ಆಪ್ ಅಲ್ಲಿ ಇನ್ನೊಂದು ಏನಂತ ಗೊತ್ತಿ ಅಂದ್ರೆ, ಒಂದ್ 10,000 ದುಡ್ಡು ಜಡ್ಡಿರ್ತೀರ ಅಂತ ತಿಳ್ಕೊಳ್ಳಿ, ಆ ದುಡ್ಡನ್ನ ನೀವು ಡ್ರಾ ಮಾಡ್ಕೋಬೇಕು ಅನ್ನೋಷ್ಟ್ರಲ್ಲೇ ನಿಮ್ ಆಪ್ ನ ಲಾಕ್ ಮಾಡ್ಬಿಡ್ತಾವ್ರ ಆಟೋಮೆಟಿಕ್ ಆಗಿ. ಇಲ್ಲಿ ಈ ಜನಕ್ಕೆ ಹೋಗ್ಲಿ, ನಾವು ವೃಕ್ಷ ರಕ್ಷಣೆ ಮಾಡ್ಕೊಂಡಿದ್ವಪ್ಪ, ನಮಗ್ ಯಾಕೆ ಅಂತ ಹೋಗ್ಲಿ, ನಾವು ಮನುಷ್ಯರ ತಂಟೆಗೆ ಹೋಗ್ಬಾರ್ದು, ಪ್ರಾಣಿ ರಕ್ಷಣೆ ಮಾಡೋಣ, ಶುನಕ ನಾಯಿ ರಕ್ಷಣೆ ಮಾಡೋಣ, ಹಾವು ರಕ್ಷಣೆ ಮಾಡೋಣ ಅಂತ ನಾವು ಸುಖವಾಗಿದ್ವಿ ನಮ್ ಕರ್ನಾಟಕದ ಟೀಮು. ಈ ಜೂಜಿನಿಂದ ಹಾಳಾಗ್ತಾ ಇದಾರಲ್ಲ ಅಂತ ಒಂದು ಸಂವೇದನೆ ಬಂದು ಒಂದೇ ಒಂದು ಬರವಣಿಗೆ ಬರೆದಿದ್ದಕ್ಕೆ ಇತ್ತ ಜೂಜು ಆಡಿ ನೀನೊಬ್ಬ ಬಿಟ್ರೆ, ಜೂಜು ಆಡಿ ನಷ್ಟ ಹೊಂದಿದ ನೀನೊಬ್ಬ ಬಿಟ್ರೆ ಯಾರು ಎಲ್ಲ ಆಡಿಯೋ ಹೇಳ್ತಾರೆ, ಹಾಕ್ಬಿಡಿ ಸರ್, ನಮ್ಗೆ ಅವಮಾನ ಆಗತ್ತೆ ಸರ್, ನಮ್ ಹೆಂಡತಿಗ್ ಗೊತ್ತಾಗತ್ತೆ ಸರ್, ನಮ್ ತಾಯಿಗ್ ಗೊತ್ತಾಗತ್ತೆ ಸರ್, ನೀವ್ ಹಾಕಿದ್ರೆ ನಾನು ಹೆಂಗೋ ಆತ್ಮಹತ್ಯೆ ಮಾಡ್ಕೋತೀನಿ ಸರ್, ನನಗೆ ತಲೆ ಎತ್ತಿ ಬದುಕೋಕಾಗಲ್ಲ ಸರ್ ಅನ್ನೋದು. ಇವರು ಹೆಣ್ಣ ನಿಂದನೆ ಮಾಡೋದು ಇವನ ಅಭಿಮಾನಿಗಳು, ಏನ ಇವ್ರದ್ದು ರಾಡ್ ಅಂತ ಈ ಇಂಥವ್ರನ್ನ. ಗುರುಜಿ, ನನ್ ಒಂದು ರಿಕ್ವೆಸ್ಟ್ ನಿಮ್ ಹತ್ರ, ಈ ಆ ಆಪ್ ನ ತಳ ಬುಡ ರಮ್ಯ ಆ ಬಗ್ಗೆ ನಂಗೊಂದು ಪುಸ್ತಕ ಒಂದ್ ಪೆನ್ ಕೊಟ್ಬಿಟ್ಟು ನಾನು ಆ ಪುಸ್ತಕ ಜಾತಕ ಬರ್ದ್ಬಿಡ್ತೀನಿ. ಅಷ್ಟು ಆ ಆಪ್ ಬಗ್ಗೆ ಅಷ್ಟೊಂದು ಅಡಿಕ್ಟ್ ಆಗಿ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ ಜನ? ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ? ಆತ್ಮಹತ್ಯೆ ಯಾಕಂದ್ರೆ ಮಾನಸಿಕ ಖಿನ್ನತೆ ಉಂಟಾಗಿ. ಅಭಿವೃದ್ಧಿ ನೀವು ನಂಬ್ತಿರ ಕೊಡ್ತೀರ, ರಮ್ಮಿ ಯಾಕಿಂತ ನೀವು ಒಬ್ಬ ಹುಡುಗ ಸತ್ತಿ ಅಂತ ನೀವು ಒಂದು ನಿಮ್ಗೆ ಗೊತ್ತಿದೆ. ನನ್ನ ಕಣ್ಣ ಮುಂದೆನೆ ನಮ್ಮ ಹುಡುಗರು ಎಷ್ಟೋ ಜನ ಗುರುಜಿ ಇಯರ್ ಬ್ಯಾಗ್ ಅಂತ ಆಗ್ತಾರೆ ಗೊತ್ತಾ, ಈ ವಿಟಿಯು ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ನಾಲ್ಕು ಒಂದು ಸೆಮಿಸ್ಟರ್ ಅಲ್ಲಿ 6 ಸಬ್ಜೆಕ್ಟ್ ಗಿಂತ ಜಾಸ್ತಿ ಫೇಲ್ ಆದ್ರೆ 1 ವರ್ಷ ಮನೇಲಿ ಕೊಡಿಸ್ತಾರೆ ಅವನ್ನ. ಆ ತರ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರ, ನನ್ನ ಹೆಸರು ಹೇಳ್ಬಿಡ್ತೀನಿ, ನಾನು ಅದೇ ಸ್ಕೂಲ್ ಅಲ್ಲಿ ಕಾಲೇಜ್ ಇಡುವ, ನನ್ ಭಯ ಇಲ್ಲ ಸತ್ಯ ಒಪ್ಪಳಲ್ಲಿ ಭಯ ಏನಕ್ಕೆ ಹೇಳಿ. ಆ ಕಾಲೇಜ್ ಅಲ್ಲಿ ಸುಮಾರು ಒಂದು ಸೆಮಿಸ್ಟರ್ ಅಲ್ಲಿ 10-14 ಜನ ಇಯರ್ ಬ್ಯಾಕ್ ಆಗ್ತಾರೆ 1 ವರ್ಷಕ್ಕೆ. ಪ್ರತಿ ವರ್ಷ ಇಯರ್ ಬ್ಯಾಕ್ ಆಗಿದ್ರೆ ಯಾಕೆಂದ್ರೆ ಈಗ ಎಕ್ಸಾಮ್ ನಡೀತಾ ಇರ್ತದೆ, ಅಲ್ಲಿ ಒಂದು ರನ್ನಿಂಗ್ ಫ್ರೀ ಟೂರ್ನಮೆಂಟ್ ಅಂತ ಕೊಟ್ಬಿಡ್ತಾರೆ. ಆ ಫ್ರೀ ಟೂರ್ನಮೆಂಟ್ ಅಂತ ಹುಡುಗರು ಬುಕ್ ಇಟ್ಕೊಳ್ಳೋದು ಅದನ್ನ ಆಡೋದು, ಹುಡುಗರು ಬುಕ್ ಇಟ್ಕೊಳ್ಳೋದು ಅದನ್ನ ಆಡೋದು, ಹಂಗೆ ಮಾಡಿ ಕೆಲವರು ಎಕ್ಸಾಮೇ ಬರಿಲ್ಲ. ನೀನ್ ನಂಬ್ತೀರ ಬಿಡ್ತೀರ ಪ್ರಭು ಶಂಕರ್ ಅಂತ ಚಾಮರಾಜನಗರ ಬುಕ್ ಅಲ್ಲಪ್ಪ. ಆವಾಗ ಕೊರೋನಾ ಟೈಮ್ ಅಲ್ಲೇ 3 ತಿಂಗಳಿಗೆ 27,000 ಕೋಟಿ ಹೊರಟೋಗಿತ್ತು ಕರ್ನಾಟಕದಿಂದ. ನನ್ನ 25, ನಾನು ಬೇಕಾದ್ರೆ ನಾನು ನಿಮ್ಗೆ ದಾಖಲೆ ಸಮೇತ ನಿಮ್ಗೆ ಇದು ಕೊಡ್ತೀನಿ. ಅಲ್ಲ, 25,000 ಕೋಟಿ, 29,000 ಕೋಟಿ, 29,000 ಕೋಟಿ ಅಂದ್ರೆ ಕರ್ನಾಟಕ ಅದು ಏನಾದ್ರೂ ಏನು ಕೊರೋನಾ ಟೈಮ್ ಅಲ್ಲಿ ಮುಖ್ಯಮಂತ್ರಿಗಳಿಗೆ ದುಡ್ಡು ಬಂದಿದೆ, ಜನರಿಗೆ ಎಷ್ಟು ಸಹಾಯ ಆಗಿರೋದು. 27,000 ಕೋಟಿದಲ್ಲಿ ಈ ಹೀರೋಗಳಿಗೆಲ್ಲ ಸೇರ್ ಹೋಗುತ್ತೆ ಕೊಡ ಜನರಲ್ಲಿ. ಮತ್ತೆ ಈ ಡ್ರೀಮ್ 11 ನ ನಮ್ಮ 11 ಅಂತ ಕನ್ನಡಕ್ಕೆ ತಂದ ಹಿರಿಮೆ ಬೇರೆ ಯಾವ ಸ್ಟೇಟ್ ಅಲ್ಲಿ ತಗೊಂಡಿಲ್ಲ. ಕನ್ನಡಕ್ಕೆ ತಂದ ಹಿರಿಮೆ ಈ ಕಿಚ್ಚ ಸುದೀಪ್ನಿಗೆ ಸೇರುತ್ತೆ, ಅದರಲ್ಲಿ ಇನ್ನೂ ಜಾಸ್ತಿ ದುಡ್ಡು ಕಳ್ಕೊತಾ ಇದಾರೆ ಜನ.
ನಾನಂತ ನಿಮ್ಮ ಇಂಟೆನ್ಷನ್ ನಂಗೆ ತುಂಬಾ ಕ್ಲಿಯರ್ ಆಗಿರುತ್ತೆ. ಕಿಚ್ಚ ಸುದೀಪ್ ಸುದೀಪ್ ಅವ್ರನ್ನ ದ್ವೇಷಿಸೋ ಯಾವುದೇ ನಿಮ್ ಮನಸ್ಸಿಗೆ ನಿಮ್ಗಿಲ್ಲ, ನಿಮ್ಗೆ ಒಂದೇ ಕಾಳಜಿ. ಒಂದೇ ಕಾಳಜಿ, ಒಂದು ಹೆಣ್ಣ ರಕ್ಷಣೆ, ಹೆಣ್ಣ ನಿಂದನೆ ನಿರ್ಮೂಲನೆ ಮಾಡೋದು, ಇನ್ನೊಂದು ಜೂಜು ಮುಕ್ತ ಕರ್ನಾಟಕಕ್ಕೋಸ್ಕರ ಹೋದಾಗ ಇವರು ಬಂದಿದ್ದು, ಇವರಿಂದ ಅತ್ಯಂತ ನಷ್ಟಕ್ಕೊಳಗಾದವನು ಅಹೋರಾತ್ರ. ರಾತ್ರೋ ರಾತ್ರಿ ಮನೆ ಬಿಡ್ಬೇಕಾಗಿ ಬಂತು, ಬೇರೆ ಮನೆ ಇಲ್ಲ, ಆ ಮನೆ ಬಿಡ್ಬೇಕು. ಓನರ್ ಭಯ ಬಿದ್ದ್ಬಿಟ್ಟಿದ್ದಾರೆ ಇವ್ರ ಅಟ್ಯಾಕ್ ಇಂದ. ಪೊಲೀಸು ಫುಲ್ ಇವರಿಗೆ ಸಪೋರ್ಟ್. ನಮ್ಮನ್ನ ಒಡಿಯೋಕ್ ಬರೋದೊಂದು ಬಾಕಿ, ನಮ್ಗಿನ್ನೂ ಪಾಸ್ಪೋರ್ಟ್ ಕೊಟ್ಟಿಲ್ಲ. ನಾನು ನಮ್ಮ ಮನೆಗೆ ಇವ್ರು ಅಟ್ಯಾಕ್ ಮಾಡಿದ್ದಕ್ಕೆ ನನಗೆ ಪಾಸ್ಪೋರ್ಟ್ ಸಿಕ್ಕಿಲ್ಲ ಇನ್ನು. ಆ ರೀತಿ ಇವ್ರದ್ದು ಕೇಸ್ ಟ್ವಿಸ್ಟ್. ನಾನು ಆಕ್ಚುಲಿ ಮಿಸ್ಟರ್ ಜನಾರ್ದನ್ PS ಚನ್ನಮ್ಮನ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಈಸ್ ಆನ್ಸರಬಲ್ ಫಾರ್ ದಿಸ್ ಡೇಂಜರಸ್ ಹೆಜಾರ್ಡ್ ಹ್ಯಾಪನ್ ಟು ಅಹೋರಾತ್ರ. ಯಾಕಂದ್ರೆ 28 ಜನವರಿ ಬುಕ್ ಮಾಡಿರೋ ಅಪ್ಲಿಕೇಶನ್ ಹಾಕಿರೋ ಪಾಸ್ಪೋರ್ಟ್ ಇನ್ನೂ ಬಂದಿಲ್ಲ. ಪ್ರತಿಯೊಂದು ದಿನದ ನಷ್ಟಕ್ಕೆ ಈ ಪೊಲೀಸ್ ಡಿಪಾರ್ಟ್ಮೆಂಟು, ಜಾಕ್ ಮಂಜ, ಕಿಚ್ಚಾ ಸುದೀಪ್ ಅಟ್ಯಾಕ್ ಮಾಡಿದ ಅಷ್ಟು ಜನರು ಹೊಣೆ ಆಗ್ತಾರೆ. ಮತ್ತೆ ಅವರ ಸೀನಿಯರ್ ಹರೀಶ್ ಪಾಂಡೆ. ಹೌದು ಗುರುಜಿ. ಆಮೇಲೆ ನನಗೆ ನನ್ ವಿಡಿಯೋ ನೋಡ್ತಾ ಇದ್ದೆ, ಆ ಕನೆಕ್ಟ್ ಆಗಬೇಕಾದ್ರೆ ಈ ಸುದೀಪ್ ಅವರ ಒಂದು ರಾಜ್ಯಾಧ್ಯಕ್ಷ ಇದನ್ನೆಲ್ಲ ಜಗದೀಶ್ ಗೌಡ ಅಂತ ಹೇಳಿ, ಜಗದೀಶ್ ತೆಗಿನ ಜಗದೀಶ್, ಆ ಪ್ರೊಫೈಲ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಸ್ಟೇಟಸ್ ಹಾಕೋದನ್ನ, ಏನಂದ್ರೆ ಎಲ್ಲರೂ ಚೆನ್ನಮ್ಮನ ಕಟ್ಟೆ ಅಚ್ಚುಕೇರಿಗೆ ಬನ್ನಿ ಅಂತ ಹಾಕೊಳ್ತಾರೆ. ಎಲ್ಲರೂ ಬನ್ನಿ ಬನ್ನಿ ಅಂತ. ಅಲ್ಲದೆ ಆತನ ಈ ದಲ್ವೆಯ ಮಾಸ್ಟರ್ ಮೈಂಡ್ ಜಗದೀಶ್ ಜಗ್ಗಿ. ಅವನು ಜಗದೀಶ್ ಜಗ್ಗಿ ಮಾಸ್ಟರ್ ಮೈಂಡ್ ಇದ್ದಾನೆ. ಇವಾಗ ಬೇರೆ ಹುಡುಗರನ್ನ ಬಿಟ್ಟು ಆ ಚರಣನ ಮೇಲೆ ಹತ್ಯೆ ಪ್ರಯತ್ನ, ನಾಳೆ ಆ ಹುಡುಗನ ವಿಕ್ರಾಂತ್ ರೋಣ ಮುಗಿದ ತಕ್ಷಣ ಹತ್ಯೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಇದರ ಹಿಂದೆ ಆ ಅಟ್ಯಾಕ್ ಅಲ್ಲಿ ಆಗಿರೋರು ಒಬ್ರು ಇಲ್ಲ, ಎಲ್ಲ ಹೊಸಬ್ರನ್ನ ಬಿಟ್ಟಿದ್ದಾರೆ, ಹಿಂದೆ ನಿಂತಿದ್ದಾರೆ ಇವರು. ಇವಾಗ ನಾನು ಒಂದೇ ಮಾತು ಕೇಳ್ತೀನಿ, ನಾನು ಸುದೀಪ್ ಅವ್ರನ್ನ ದ್ವೇಷ ಅವ್ರು ಕೆಟ್ಟವ್ರಿಗೆ, ನಾನು ವೈಯಕ್ತಿಕವಾಗಿ ಯಾರ ಮೇಲೆ ದ್ವೇಷ ಮಾಡೋ ಮನುಷ್ಯ ಅಲ್ಲ, ನಾನೊಬ್ಬ ಸಾಧು ಮನುಷ್ಯ. ನಾನು ಒಂದೇ ಒಂದು ಆಗ್ರಹ ಮಾಡ್ತಿರೋದು, ಆ ಮನುಷ್ಯನಿಗೆ ಒಂದು ಮನಸ್ಥಿತಿ ಆತ ಮನುಷ್ಯನೇ ಆಗಿದ್ರೆ ಆತನ ಎಲ್ಲಾ ಅಭಿಮಾನಿಗಳಿಗೆ ಒಂದು ಕರೆ ಕೊಡ್ಬೇಕು, ಇನ್ ಮಾಡೋದ್ ತಪ್ಪು ಹಂಗಂತ ಹೇಳಿ ಒಂದು ಕ್ಷಮೆ ಕೇಳಿ ಬಂದ್ ಆಗಿ ತಪ್ಪಾಗಿದೆ, ಇದ್ ಮುಂದೆ ಈ ತರ ಮಾಡಬಾರ ಅಂತ ಒಂದು ಕ್ಷಮೆ ಕೇಳ್ಬೇಕು. ಅಥವಾ ಅವನ ಆಡ್ನ ವೀಕ್ಷಿಸಿ, ಅವನ ಆಡ್ ಅನ್ನ ನಂಬಿ, ಯಾರ್ಯಾರು ರಮ್ಮಿ ಆಡಿ ಕ್ಯಾಶ್ ಗೆದ್ದಿಲ್ವೋ, ಕ್ಯಾಶ್ ಸೋತಿದಾರೋ, ಅವರೆಲ್ಲರ ಹಣ ಅವನು ಹಿಂದಿರುಗಿಸ್ಬೇಕು. ನಾನು ತುಂಬಾ ಖುಷಿ ಪಡ್ತೀನಿ, ದುಡ್ಡು ಬರುತ್ತೆ. ನೀವು ನಿಮಗೆ ಬುದ್ಧಿ ಇಲ್ವಲ್ಲ, ನೀವು ಕೋರ್ಟ್ ಅಲ್ಲಿ ಕೇಸ್ ಹಾಕಿ. ಇವಾಗ ಫೇರ್ ಅಂಡ್ ಲವ್ಲಿ ಕೆಲಸ ಮಾಡಲ್ಲ ಅಂದಿದ್ದಕ್ಕೆ ಅವ್ರಿಗೆ ಎಷ್ಟೋ ಕ್ಲೈಮ್ ಬಂತು. ಹೌದೌದು, ನಾನು ಇವನ ಆಡ್ ನೋಡಿದೆ, ಅವಾಗ ಡಿಸ್ಕ್ಲೈಮರ್ ಕೂಡ ಇರ್ಲಿಲ್ಲ. ಇವನ ಆಡ್ ನೋಡಿ ನಾನು ಇಷ್ಟು ಕಳ್ಕೊಂಡಿದೀನಿ, ಅದಕ್ ಮುಂಚೆ ಇಷ್ಟು ಕಳ್ಕೊಂಡಿದೀನಿ, ಇವನ ಆಡ್ ನೋಡಿದ್ಮೇಲೆ ಜಾಸ್ತಿ ಕಳ್ಕೊಂಡಿದೀನಿ ಅಂತ ಯಾರ್ಯಾರು ಕಳ್ಕೊಂಡಿರ್ತಾರೋ ಅವರೆಲ್ಲ ಕೇಸ್ ಹಾಕಿ ಇವನೇ ಕೊಡ್ಬೇಕಾಗತ್ತೆ ಹಣ, ಆಡ್ ಮಾಡಿರೋನೇ ಹಣ ಕೊಡ್ಬೇಕಾಗತ್ತೆ. ತುಂಬಾ ಜನ ಅಲ್ವೋ ಇವ್ರ ಬಗ್ಗೆ ಹೋರಾಡಿದ್ದಕ್ಕೆ. ರಾತ್ರೋ ರಾತ್ರಿ ಒಂದು ಮನೆ ಶಿಫ್ಟ್ ಮಾಡೋದು ಅಂದ್ರೆ ಎಷ್ಟು ಕಷ್ಟ ಹೇಳಪ್ಪ ಬೆಂಗಳೂರಲ್ಲಿ. ನೋಡಿ, ಈಗ ಮಾನಸಿಕ, ಶಾರೀರಿಕ, ಆರ್ಥಿಕ, ಸಾಮಾಜಿಕ, ಭೌತಿಕ, ಆ ಎಲ್ಲಾ ರೀತಿಯಲ್ಲೂ ಒಂದು 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 ಶೋಷಣೆಗೊಳಗಾದ ಅಹೋರಾತ್ರ ಶೋಷಣೆಗೆ. ಗುರುಜಿ, ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನಿಮ್ಮನ್ನ ನಾನು ಇವಾಗಿಂದ ನೋಡ್ತಾ ಇದ್ದೆ, ನಿಮ್ಮನ್ನ ನಾನು ಫಸ್ಟ್ ಟೈಮ್ ನೋಡಿದ್ದೆ ಯಾವಾಗ ಹೇಳ, ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಉಪೇಂದ್ರ ಅವ್ರ ಜೊತೆ ಬಂದಿದ್ರಿ. ಅವಾಗ ನಾನು ನಿಮ್ಮನ್ನ ನೋಡಿದೆ. ನೋಡಿದಾಗ ನಿಮ್ ವಿಡಿಯೋಗಳು ನಿಮ್ ಅಂದ್ರೆ ಅವಾಗ ಅಷ್ಟೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆ ಕುಕ್ಕಿತ್ತು ಮೂರ್ಖನ ಮಾತುಗಳು ಅಂತೇಳಿ. ಅವರು ನಮ್ಮ ತಂದೆ ಅವರು ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರ ಮನೇಲಿ ಇರ್ತಿದ್ರು. ನಾನು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಇದು ತುಂಬಾ ಓಡಾಡ್ತಿದ್ದ ನಾನು ಅವ್ರಿಗೆ ಹೇಳಿದೆ. ಆಮೇಲೆ ಅವ್ರು ಎಲ್ಲರೂ ಹೇಳ್ತಾ ಇದ್ರು, ಮನೇಲಿ ಎಲ್ಲ ಕೂತ್ಕೊಂಡು ಹೇಳ್ತಾರೆ, ಈ ಮನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಇವಾಗ ನಿನ್ ನಂಬರ್ ಹೇಳಿದ್ರೆ ನಿನಗೆ 1,00,000 ಕಾಲ್ ಬರುತ್ತೆ. ನಮ್ಮ ದೀಪಣ್ಣನ ವಿರುದ್ಧ ಮಾತಾಡ್ತೀಯನು ನೀನು, ಎಷ್ಟು ನೀನು, ನಿನ್ನ ಅಕೌಂಟ್ ನಂಬರ್ ಕೊಡೋ, ನಾವೇ ದುಡ್ಡು ಹಾಕ್ಬಿಡ್ತೀವಿ, ಮಾತು ವಾಪಸ್ ತಗೊಳ್ಳೋ ಅಂತಾರೆ. ಗುರುಜಿ, ನಾನು ಹೇಳ ದೀಪಣ್ಣ, ಉತ್ತರ ನಾನು ಕೊಡ್ಬೋದಾ? ಇವಾಗ ನಾನು ದೀಪಣ್ಣನ ವಿರುದ್ಧ ಮಾತಾಡ್ತಿಲ್ಲ, ದೀಪಣ್ಣ ಈ ಕೆಟ್ಟ ನೀಚ ಕೃತ್ಯ ಅದ್ರ ಬಗ್ಗೆ ವಿಚಾರ, ಆ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಿಲ್ಲ, ಆತನ ಕೆಲಸ ಬಗ್ಗೆ ನಾನು ಮಾತಾಡ್ತೇನೆ. ನೀನ್ ಮಾಡಿರೋ ಒಂದು ಕೆಲಸ ಎಷ್ಟು ಜನರ ಭವಿಷ್ಯ ಹಾಳಾಗಿದೆ.
ಕರ್ನಾಟಕ ಬಿಡಿ, ನನ್ನ ಕಣ್ಣಿಗೆ ಧೈರ್ಯ ಇದ್ರೆ ನಂಬರ್ ಕೊಡು, ಇಲ್ಲಾಂದ್ರೆ ಕೊಡಲ್ಲ ಅಂತ ಹೇಳ್ಬಿಡು, ಈ ಆಡಿಯೋ ಅಂತೂ ಹಾಕ್ತೀನಿ. ಹಾಗೆ ಹಾಗೆ ಕೊಡ್ತೀನಿ, ದಯವಿಟ್ಟು ಹಾಕಿ. ನನ್ನ ಕಳಕಳೆನೆ ಅದು, ದಯವಿಟ್ಟು ವಿಡಿಯೋನ ನಿಮ್ಮ ಇದ್ರಲ್ಲಿ ಹಾಕಿ. ನಾನು ಒಂದೇ ಒಂದು ಕೇಳ್ತೇನೆ, ರಮ್ಮಿ ಆಪ್ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ, ಒಂದು ಸಿಂಪಲ್, ಆ ಆಪ್ ಅಲ್ಲಿ 2000 ರೂಪಾಯಿ ಆಟ ಆಡಿದ್ರೆ 10,800 ರೂಪಾಯಿ ಗೆಲ್ಬಹುದು ನೀವು. 2000 ರೂಪಾಯಿ ನೀವು ಆಟ ಆಡ್ ಮಾಡಿದ್ರೆ ಒಂದು ಟೇಬಲ್ ಅಲ್ಲಿ 8 ಜನ ಇರ್ತಾರೆ. ಸರಿ, ಅದು ಹೇಳಿದೆ, ಎಲ್ಲಾರ್ಗೂ ಗೊತ್ತಿದೆ ಬಿಡು. ಅದು ಇವಾಗ ನಾವು ಕರ್ನಾಟಕದ ಹಣವನ್ನು ಬಚಾವ್ ಮಾಡಬೇಕಾಗಿದೆ, ಈ ಎಲ್ಲ ಆಪ್ಗಳ ವಿರುದ್ಧ ಹೋರಾಡಬೇಕಾಗಿದೆ. ಇರ್ಲಿ ಬಿಡ, ಇದು ನಿಮ್ಗೆ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ, ಒಳ್ಳೇದಾಗಿ. ನಾನು ರಾಜ್ಕುಮಾರ್ ಅಣ್ಣವರು, ವಿಷ್ಣುವರ್ಧನ್ ಅವರು, ಈ ಭಾಷೆ ಅನ್ನೋದು ಒಂದು ಅತ್ಯುತ್ತಮ ಮಾಧ್ಯಮ. ಸಿನಿಮಾ ರಂಗ ಅನ್ನೋದು ಪ್ರತಿಯೊಂದು ಜನರ ಮೂಲೆ ಮೂಲೆಗೆ ಮುಟ್ಟುವಂತದ್ದು. ಈಗ ಅನುಕರಣೆಗೆ ರಾಜ್ಕುಮಾರ್ ಅವರು ಸಂಪತ್ತಿಗೆ ಸವಾಲು ಸಿನಿಮಾ ಮಾಡಿದ್ರು, ಅದಾದ್ಮೇಲೆ ಕೆಲವೊಂದು ಸಿನಿಮಾ ನೋಡಿ ಜನರು ರೈತರಾಗೋದ್ರು. ವಿಷ್ಣುವರ್ಧನ್ ಅವರು ಸಿನಿಮಾ ಸಿಪಾಯಿ ಅದು ಸಿನಿಮಾ ನೋಡಿಬಿಟ್ಟು ಅವರು ಕೆಲವೊಂದು ಸೈನಿಕರಾದ್ರು. ಹಾಗೆ ಜನ ಆಕ್ಟರ್ ಗಳನ್ನ ಅನುಕರಣೆ ಮಾಡ್ತಾ ಇರ್ತಾರೆ. ಈಗ ಸಣ್ಣ ಸಣ್ಣ ಹುಡುಗರೆಲ್ಲ, ಇವಾಗ ದರ್ಶನ್ ಅಂತ ಒಬ್ಬ ಹೀರೋ ಒಂದು ಶರ್ಟ್ ಬಟನ್ ಬಿಟ್ಟು ಓಡತನಕ ಸ್ಕೂಲ್ ಮಕ್ಕಳೆಲ್ಲ ಹಾಗೆ ಹೋಗ್ತಾ ಇದಾರೆ ಮನೆಗೆ, ಸ್ಕೂಲ್ಗೆ ಅದೇ ತರ ಓಡಾಡ್ತಾರೆ. ಯಾಕಂದ್ರೆ ಜನ ಅನುಕರಣೆ ಮಾಡ್ತಾರೆ, ಇಮಿಟೇಟ್ ಮಾಡ್ತಾ ಇದಾರೆ. ಆಯ್ತು ಬಿಡಪ್ಪ, ಇಷ್ಟು ಇಷ್ಟು ಹೇಳಿದ್ಯಾ ಅರ್ಥ ಆಗತ್ತೆ, ಇನ್ನು ಜಾಸ್ತಿ ನಾವು ಮಾತಾಡೋದು. ಥ್ಯಾಂಕ್ ಯು ವೆರಿ ಮಚ್. ಹೌದು ಗುರು, ಥ್ಯಾಂಕ್ ಯು.